ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಮಂಗಳೂರು ಅವರು ಎರಡು ಒಳ್ಳೆ ಆಪರೇಷನ್ಸ್ ಮಾಡಿದರು. ವಿಕ್ಕಿ ಶೆಟ್ಟಿ ಎಂಬ ಭೂಗತ ಪಾತಕಿ ಅವ್ರದ್ದು ಗ್ಯಾಂಗ್ ಬಗ್ಗೆ ನಮ್ಮ ಸಿ ಸಿ ಬಿ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ರು. ಮುಂಚೆ ಕೂಡ ರೈಡ್ಸ್ ಮಾಡಿದ್ದಾರೆ ಅವ್ರದ್ದಲ್ಲೇ. ಇನ್ನೊಂದು ಇವತ್ತು ಇನ್ಫಾರ್ಮೇಶನ್ ಇತ್ತು, ಅದಮೇಲೆ ಒಂದು ಟೀಮ್ ಒನ್ ಟೀಮ್ ಆಫ್ ಸಿ ಸಿ ಬಿ ಹ್ಯಾಡ್ ಅರೆಸ್ಟೆಡ್ ಆರು ಜನ ಗ್ಯಾಂಗ್ಸ್ಟರ್ಸ್ನ ಮರಕಾಡ ವಿಲೇಜ್ ಹತ್ರ ಇವರನ್ನ ಅರೆಸ್ಟ್ ಮಾಡಿದರು. ಅವರು ಗಾಡಿಗಳಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಇದ್ರು. ಈ ಆರು ಜನ ಯಾರಂದ್ರೆ ಗೌರೀಶ್ ಅಲಿಯಸ್ ಸುಜಿತ್ ಅಲಿಯಸ್ ಗೌರಿ, ಕಾಕನ್ ಕನ್ಕನ್ ಕನ್ಕನಾಡಿ ಅವರು, ಇವರು ಜಯೇಶ್ ಅಲಿಯಸ್ ಸಚ್ಚು, ಇವರು ಕಾವೂರು ಕಡೆಯವರು, ನವೀನ್ ಶೆಟ್ಟಿ ಆಕಾಶ್ ಭವನ್ ಕಡೆಯವರು, ಇವರು ಪ್ರವೀಣ್ ಶೆಟ್ಟಿ, ಇವರು ಗೋಲ್ತಾ ಮಜದ್ ಪಲ್ಲಡ್ಕ ವಿಲೇಜ್ ಅವರು, ಇವರು ಹರ್ಷಿತ್, ಇವರು ಕುಲಶೇಖರ ಜಾಗದವರು, ಇವರು ಗುರುಪ್ರಸಾದ್, ಇವರು ಬಾಜಲ್ ಕಡೆಯವರು. ಗೌರೀಶ್ ಎಂಬವರು ಈ ವಿಕ್ಕಿ ಅಲಿಯಸ್ ವಿಕ್ರಮ್ ಬಲೂರ್ ಅಂತ 2015 ಅಲ್ಲಿ ಅವರದು ಉಳ್ಳಾಲ್ ಪೊಲೀಸ್ ಸ್ಟೇಷನ್ ಜೂರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಮರ್ಡರ್ ಆಯಿತು. ಅವರು ಅದರಲ್ಲಿ ಅವರು ವಾಂಟೆಡ್ ಅಕ್ಯೂಸ್ಡ್, ಅವರು ಅಬ್ಸ್ಕಾಂಡಿಂಗ್ ಇದ್ರು. ಹಿ ವಾಸ್ ಒನ್ ಆಫ್ ದ ಅಕ್ಯೂಸ್ಡ್ ಹೂ ವಾಸ್ ವಾಂಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಮರ್ಡರ್ ಕೇಸ್. ಸೊ ಅವರನ್ನು ಕೂಡ ಇವರಲ್ಲಿ ಇದೇ ಅರೆಸ್ಟೆಡ್. ಅಪಾರ್ಟ್ ಫ್ರಮ್ ದಟ್ ಈ ಜಯೇಶ್ ಅಲಿಯಸ್ ಸಚ್ಚು, ನವೀನ್ ಶೆಟ್ಟಿ ಅಲಿಯಸ್ ಪಿಲ್ಲಿ ನವೀನ್, ಪ್ರವೀಣ್ ಕುಮಾರ್ ಅಲಿಯಸ್ ಕೆಪಿ ಪ್ರವೀಣ್, ಇವರೆಲ್ಲ 2015 ಸೌತ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಶಾಂತ್ ಅಲಿಯಸ್ ಪಚ್ಚು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಅವತ್ತು ಅರೆಸ್ಟ್ ಆಗಿದ್ದಾರೆ, ಆಮೇಲೆ ಬೇಲಲ್ಲಿ ರಿಲೀಸ್ ಆಗಿ ಮತ್ತೆ ಈ ಗ್ಯಾಂಗ್ ಆಕ್ಟಿವಿಟೀಸಲ್ಲಿ ಚುರುಕಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಇವರು ಎರಡು ಗಾಡಿಗಳು ಆಮೇಲೆ ನಾಲ್ಕು ಮಾರಕಾಸ್ತ್ರಗಳು ಅವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದಾರೆ. ಇನ್ಫಾರ್ಮೇಶನ್ ನಮ್ಮ ಸಿ ಸಿ ಬಿ ತಂಡ ಅಗೈನ್ ಇನ್ನೊಂದು ತಂಡ ಇವತ್ತು ಮಾರ್ನಿಂಗು ಈ ಕೀರ್ತಿ ಮಹಲ್ ಲಾಡ್ಜ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇಬ್ಬರು ಸಚಿನ್ ಗೌಡ ಪವನ್ ಶೆಟ್ಟಿ. ಸಚಿನ್ ಗೌಡ ಎಂಬವರು ಸಂಕೈ ಗುಡ್ಡೆ ಅವರು, ಬೆಜಾಯ್ ಜಾಗದವರು. ಪವನ್ ಶೆಟ್ಟಿ ಇವರು ಶಕ್ತಿನಗರದವರು. ಇವರಿಬ್ಬರನ್ನು ಇವರು ಸಂಶಯಾಸ್ಪದವಾಗಿ ಅಲ್ಲಿ ಸುತ್ತಾಡ್ತಾ ಇದ್ರು, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಇವರು ಕೂಡ ಈ ವಿಕ್ಕಿ ಶೆಟ್ಟಿ ಗುಂಪಿಗೆ ಸೇರಿದವರು. ಇವರನ್ನ ಅರೆಸ್ಟ್ ಮಾಡಿ ಇವ್ರ ಕಡೆಯಿಂದ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಅಂಡ್ 6 ರೌಂಡ್ಸ್ ಆಫ್ ಅಮ್ಯುನಿಷನ್, 5 ರೌಂಡ್ಸ್ ಆಫ್ ಅಮ್ಯುನಿಷನ್ ವಶಪಡಿಸ್ಕೊಂಡಿದ್ದಾರೆ ಇವ್ರ ಕಡೆಯಿಂದ. ಇದರಲ್ಲಿ ಸಚಿನ್ ಗೌಡ ಎಂಬವರು ರಾಜೇಶ್ ಮರ್ಡರ್ ಕೇಸ್, ಪೂರ್ವಾ ಪೊಲೀಸ್ ಸ್ಟೇಷನ್ನಲ್ಲಿ ರಾಜೇಶ್ ಮರ್ಡರ್ ಕೇಸ್ ಆಯಿತು 2014 ಅಲ್ಲಿ, ಅದರಲ್ಲಿ ಅವರು ಇನ್ವಾಲ್ವ್ ಇದ್ದಾರೆ. ಈ ಪ್ರೆಸ್ ನೋಟ್ ಅಲ್ಲಿ ಈ ಪ್ರೀವಿಯಸ್ ಕೇಸಸ್ ಯಾರ್ಯಾರು ಯಾವ್ದಲ್ಲಿ ಇನ್ವಾಲ್ವ್ ಇದಾರೋ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇದೀವಿ. ಟು ದ ಸೇಮ್ ಗ್ರೂಪ್ ಬಟ್ ದೇವರ್ ಇನ್ ಟೂ ಟೀಮ್ಸ್. ವೈ ದೇವರ್ ದೇರ್ ವಿ ಹ್ಯಾವ್ ಸಸ್ಪಿಷನ್ ದಟ್
One of the team was there for some major action. Both the teams are. We suspect that the first team was for some decorative purpose, but we would like to go into it further and find out what is the motive and what they are planning to do. And the second team also, we are interrogating them. We'll find out why they have procured the weapon, where they have procured the weapon from. Of late, such weapons we have been getting from UP and Madhya Pradesh, and we will try to find how this weapon was sourced, who has sourced this weapon, and what it will be used for, and how many such weapons are also, what is the weapon group. We'll try to find out, and we'll try to neutralize the group also. As per our information, Akash Bhavan Sharan had contacts with Vicky Shetty. And whether this group is acting at his behest or not, we have to check during the course of the investigation. That we will do it during the further course of our investigation.